ನ್ಯೂಸ್ ಅನ್ನ ನೋಡಿದ್ರೆ ಮೂರನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ತೋರಿಸ್ತಾ ಇದ್ವಿ. ಇಲ್ಲಿ ಉತ್ಪಾದಿಸೋದು ಸಿಹಿ, ಜನರಿಗೆ ಕೊಡೋದು ಕಹಿ. ವಿಷವಾಗ್ತಾ ಇದೆ ನದಿಯ ಒಡಕು. ಇದು ಹಾಡಾಗಲೇ ಪ್ರಕೃತಿ ಮೇಲಾಗ್ತಾ ಇರುವಂತ ಅತ್ಯಾಚಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಣ್ಣ ಮುಂದೆನೆ ಜೀವ ಜಲಕ್ಕೆ ಸೇರ್ತಾ ಇದೆ ವಿಷ. ಇದು ಹವಳಗ ರೇಣುಕ ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯ ಸೇರ್ತಾ ಇರುವಂತದ್ದು. ಕಣ್ಣ ಮುಂದೆನೆ ವಿಷ ಆಗ್ತಾ ಇದೆ ಜೀವ ಜಲ ಎಲ್ಲವೂ ಕೂಡ. ಇದು ಹವಳಗ ರೇಣುಕ ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯ ಸೇರ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ವಿಷವಾಗಿ ಮಾರ್ಪಾಡಾಗ್ತಾ ಇದೆ. ಭೀಮಾ ನದಿಗೆ ಸೇರ್ತಿದೆ ಅಫಜಲ್ಪುರದ ಕಾರ್ಖಾನೆಯ ತ್ಯಾಜ್ಯ. ಸಕ್ಕರೆ ಕಾರ್ಖಾನೆ ತ್ಯಾಜ್ಯದಿಂದ ಭೀಮಾ ನದಿ ಕಲುಷಿತವಾಗ್ತಾ ಇದೆ. ತ್ಯಾಜ್ಯ ಶುದ್ಧೀಕರಿಸದೆ ನೇರವಾಗಿ ಬಿಡ್ತಾ ಇದೆ ಕಾರ್ಖಾನೆ. ಸೊ ಹೀಗಾಗಿ ಅಲ್ಲಿನ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಜಲಚರ ಜೀವ ಸಂಕುಲಕ್ಕೂ ಕೂಡ ಕುತ್ತು ಬಿದ್ದಿದೆ. ಇಲ್ಲಿ ತ್ಯಾಜ್ಯ ಸೇರ್ತಾ ಇರುವಂತ ಹಿನ್ನೆಲೆಯಲ್ಲಿ, ಆ ಒಂದು ವಿಷಕಾರಕ ನೀರಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿನ ಜಲಚರಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ರಾಸಾಯನಿಕಗಳನ್ನ ಹಾಗೆಯೇ ಬಿಡ್ತಾ ಇರುವಂತಹ ಕಾರ್ಖಾನೆ, ಅಂತರ್ಜಲವೂ ಕೂಡ ಕಲುಷಿತವಾಗಿದೆ. ಜನರಿಗೆ ಕಾಯಿಲೆಯ ಭೀತಿ ಕೂಡ ಎದುರಾಗಿದೆ. ವಿದ್ಯಾ ಮರಕುಂಬಿ ಒಡೆತನದಲ್ಲಿದ್ದಂತಹ ಕಾರ್ಖಾನೆ ಇದು. ಸಿಂಗಾಪುರ್ ಮೂಲದ ವಿಲ್ ಮಾರ್ ಕಂಪನಿಯೊಂದಿಗೆ ವಿಲೀನವಾಗಿದೆ ಈ ಒಂದು ಸಕ್ಕರೆ ಕಾರ್ಖಾನೆ. ಸಕ್ಕರೆ ಉತ್ಪಾದಿಸುವಂತ ಕಾರ್ಖಾನೆಯ ಕಹಿ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ನ್ಯೂಸ್ 18 ಕನ್ನಡ. ರೇಣುಕಾ ಶುಗರ್ಸ್ ಕಾರ್ಖಾನೆಯಿಂದ ಬೇಕಾಬಿಟ್ಟಿಯಾಗಿ ತ್ಯಾಜ್ಯವನ್ನ ಹರಿಸಲಾಗ್ತಾ ಇರುವಂತದ್ದು. ನೆಪ ಮಾತ್ರಕ್ಕೆ ಶುದ್ಧೀಕರಣ ತೊಟ್ಟಿಯನ್ನ ನಿರ್ಮಾಣ ಮಾಡಿದ್ದಾರೆ, ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಶುದ್ಧೀಕರಣ ಆಗ್ತಾ ಇಲ್ಲ. ಶುದ್ಧೀಕರಣ ಮಾಡದೆ ಭೀಮಾ ನದಿಗೆ ಕಲುಷಿತ ನೀರನ್ನ ಬಿಡಲಾಗ್ತಾ ಇರುವಂತದ್ದು. ಭೀಮಾ ನದಿಗೆ ಕಲುಷಿತ ನೀರನ್ನ ಬಿಡಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಆ ಒಂದು ಭೀಮಾ ನದಿ ಕಲುಷಿತವಾಗ್ತಾ ಇದೆ. ಜಲಚರಗಳು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ದಿನನಿತ್ಯ ಸಾಯ್ತಾ ಇದ್ದಾವೆ ವಿಷ ನೀರಿನಿಂದ. ವಿದ್ಯುತ್ ಉತ್ಪಾದನೆಗೆ ಬಳಸುವಂತ ಹೊಟ್ಟಿನಿಂದ ಉಸಿರಾಟಕ್ಕೂ ಕೂಡ ಕುತ್ತಾಗ್ತಾ ಇದೆ. ಅಕ್ಕಪಕ್ಕದ ಜಮೀನಿನ ಮೇಲೂ ಕೂಡ ದುಷ್ಪರಿಣಾಮ, ಜನರ ಆರೋಗ್ಯವನ್ನ ಕೆಡಿಸ್ತಾ ಇದೆ. ಜಮೀನಿನ ಫಲವತ್ತತೆ ಕೂಡ ಈ ಒಂದು ನೀರು ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ದುಷ್ಪರಿಣಾಮಗಳು ಎದುರಾಗ್ತಾ ಇರುವಂತದ್ದು. ಕಣ್ಣು ಮುಚ್ಚಿ ಕುಳಿತಿದೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಕೂಡ. ಜಿಲ್ಲಾಡಳಿತದಿಂದಲೂ ಕೂಡ ಜಾಣ ಮೌನವನ್ನ ವಹಿಸಲಾಗಿದೆ. ಸಂಕಷ್ಟದಲ್ಲಿ ಜನ ಇದ್ದಾರೆ. ಭೀಮಾ ಪಾತ್ರದ ಹಲವು ನಗರ ಗ್ರಾಮಗಳ ಜನರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿರುವಂತದ್ದು. ಯಾರಾದ್ರೂ ಬಂದು ಇದನ್ನ ಸರಿ ಮಾಡ್ಲಪ್ಪ ಅಂತ ಅಲ್ಲಿನ ಸ್ಥಳೀಯರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಗ್ರಾಮದ ರೇಣುಕಾ ಸಕ್ಕರೆ ಕಾರ್ಖಾನೆಯಿಂದ ನಮ್ಮ ಈ ಸುತ್ತಮುತ್ತ ಇರುವ ರೈತರ ಜೀವನ ಅಧೋಗತಿಗೆ ಹೋಗ್ಯದ. ಯಾಕಪ್ಪ ಅಂದ್ರೆ ಇವತ್ತು ಇವ್ರದಿಂದ ಏನು ಕೆಮಿಕಲ್ ನೀರೇನು ತಯಾರಾಗ್ತದೆ ಎಲ್ಲ ಸೀದಾ ನೇರವಾಗಿ ನದಿಗೆ ಬಿಡ್ತಾರೆ. ಆ ನದಿ ಬಿಡೋದ್ರಿಂದ ನದಿಗೆ ಎಲ್ಲ ನಾವು ಕೈಯಾಡಿಸಿ ನೋಡಿದ್ರು ಅಷ್ಟು ಎಲ್ಲ ಕೆಮಿಕಲೇ ತುಂಬ ಹೋಗ್ಯದ. ಅದೇ ನೀರು ನಾವೆಲ್ಲ ಕುಡಿತಾ ಇದೀವಿ. ಇವತ್ತು ಸಾಕಷ್ಟು ನಮ್ಮ ರೈತರಿಗೆ ರೋಗ ಬರ್ತಾ ಇದೆ. ಇದು ಸುತ್ತಮುತ್ತ ಇರೋ ಜಮೀನ್ದಾಗಿರುವಂಥ ಬಾವಿಯಾಗ ನೀರು ಕೂಡ ಎಲ್ಲ ಕಲಕಾಗಿ ಹೋಗ್ಬಿಟ್ಟವ. ಇಲ್ಲೆಲ್ಲ ನಮಗೆ ಇದು ಕಾರ್ಖಾನೆಯಿಂದ ನಮ್ಮದು ಭಾಳ ಅಭಿವೃದ್ಧಿ ಆಗ್ಲಕತ್ತದ. ನಾವು ದನ ಕರ ನೀರ ಕುಡಿಬೇಕಾರ ಹೆಣ್ಮಕ್ಳು ಮಂದಿ ಮಕ್ಕಳು ಎಲ್ಲರೂ ಏನದಪ್ಪ ಅಂತ ನೀ ಇಲ್ಲಿ ದಂಧ ಮಾಡಕ್ ಬರ್ಲಾರ್ದಂಗ ಆಗಿಬಿಟ್ಟದ. ಆಯ್ತಾ ಹಲಸು ಬಿದ್ದು ಆಯ್ತಾ ಬುಡಕ್ಕೆ ಹಸಿ ನೀರು ಬಿಡ್ತಾರೆ ಒಳಗೆ ಕೆಮಿಕಲ್ ನೀರು ಸರ. ಅವು ಕೆಮಿಕಲ್ ನೀರು ಬಿಟ್ಟಬಲ್ಲೇ ಹಲಗಳು ಬೂದಿ ಎದ್ದು ನಮ್ಮ ಹಲಗಳೆಲ್ಲ ಹಾನಿಯಾಗಿ ಸತ್ಯನ ಸಾಹೇಬ್ ಹಲವು ಹೊಟ್ಟೆ ಉಪ್ಪು ಹೇಳ್ದೆ ಸರ, ಹೊಟ್ಟೆ ಬೇರೆಗೆ ಸರ. ಕೆಮಿಕಲ್ ಸಿದ್ದು ನೀರುಗಳು ಬಿಡೋದು ಭೂಮಿ ಒಳಗೆ ಬಿಡೋದು ಅವ್ರ ಮೇಲೆ ಹೋಗಿ ಕೇಳಿದ್ರೆ ರೈತರ ಮೇಲೆ ಕ್ರಮ ಕೈಗೊಳ್ಳೋದು ಇಂತಿಂಥ ಇದು ಮಾಡ್ಲಿಕ್ಕತ್ತಾರ. ಯಾರೇ ತನಿಖೆ ಅಧಿಕಾರಿಗಳು ಇದಕ್ಕಿರ ನೂರಾರು ಜನರು ರೈತರು ಹೋಗಿ ಕೊಟ್ಟಿವ್ರಿ ಸರ, ಕೊಟ್ಟರು ಅದಕ್ಕೆ ಏನು ಅವ್ರು ಪರಿಹಾರನು ಕೊಟ್ಟಿಲ್ಲ ಮಾತಾಡ್ಸ್ಲಿಕ್ಕೆ ತಯಾರು. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಶಿವರಾಮ ಸುಂಡಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶಿವರಾಮ ಸುಂಡಿ, ಇಲ್ಲಿ ಪರಿಸರ ಇಲಾಖೆ ಏನ್ ಮಾಡ್ತಾ ಇದೆ, ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ತಹಶೀಲ್ದಾರ್ ಅವರು ಏನ್ ಮಾಡ್ತಾ ಇದ್ದಾರೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂತಹ ಅಪ್ಡೇಟ್ಸ್ ನ ಪಡ್ಕೊಳ್ತೀನಿ. ಒಂದು ಚಿಕ್ಕ ಬ್ರೇಕ್ ನಾವು ವಾಪಸ್ ಬರ್ತೀವಿ. ನೋಡ್ತಾ ಇದೀವಿ ಕಲಬುರಗಿ ಜಿಲ್ಲೆಯ ಜನರ ಕತೆ ಮತ್ತು ವ್ಯಥೆಯನ್ನ. ರೇಣುಕಾ ಶುಗರ್ಸ್ ಕಾರ್ಖಾನೆಯಿಂದ ಬೇಕಾಬಿಟ್ಟಿಯಾಗಿ ತ್ಯಾಜ್ಯವನ್ನ ಹರಿಸಲಾಗ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಇರುವಂತ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ. ಎಸ್ ಶಿವರಾಮ ಸುಂಡಿ, ನೋಡ್ತಾ ಇದೀವಿ ರೇಣುಕಾ ಶುಗರ್ಸ್ ಕಾರ್ಖಾನೆಯಿಂದ ತ್ಯಾಜ್ಯವನ್ನ ಹರಿಬಿಡಲಾಗ್ತಾ ಇರುವಂತದ್ದು. ಕಂಪ್ಲೀಟ್ ಆಗಿ ಆ ಒಂದು ನೀರು ವಿಷವಾಗಿ ಮಾರ್ಪಾಡಾಗ್ತಾ ಇದೆ. ಯಾರು ಇಲ್ವಾ ಅಲ್ಲಿ ಹೇಳೋರು ಕೇಳೋರು? ಇಲ್ಲೇನು ಅಧಿಕಾರಿಗಳು ಡೇಲ್ ಆಗಿದಾರ ಅಥವಾ ಕಣ್ಣು ಮುಚ್ಚಿ ಕುತ್ಕೊಂಡಿದಾರ ಅಂತ? ಪೃಥ್ವಿರಾಜ್, ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಬೇಕಾಬಿಟ್ಟಿಯಾಗಿ ಕಾರ್ಖಾನೆ ವರ್ತನೆ ಮಾಡ್ತಾ ಇದೆ.
ಇಲ್ಲಿ ಸಿಹಿ ಉತ್ಪಾದನೆ ಮಾಡ್ತಾ ಇದೆ, ಆದ್ರೆ ಜನರಿಗೆ ಮಾತ್ರ ಕಹಿ ಕೊಡ್ತಾ ಇದೆ. ಇಲ್ಲಿ ಅಫಜಲ್ಪುರ್ ತಾಲೂಕಿನ ಅವಳಗ ಏನಿದೆಯಲ್ಲ, ಆ ಸುತ್ತಮುತ್ತಲ ಪರಿಸರ, ಇಡೀ ಪರಿಸರನೇ ಕಲುಷಿತವಾಗಿದೆ. ಮೂರು ರೀತಿಯ ಪೊಲ್ಯೂಷನ್ ಮಾಡ್ತಾ ಇದೆ. ಒಂದು ನೇರವಾಗಿ ಭೀಮಾ ನದಿಗೆ ತ್ಯಾಜ್ಯನ ಬಿಡ್ತಾ ಇದೆ, ಮತ್ತೊಂದು ಕಡೆ ಅಂತರ್ಜಲ ಕಲುಷಿತವಾಗಿದೆ, ಮತ್ತೊಂದು ಇಲ್ಲಿ ಪೌಡರ್ ಏನು ಕಬ್ಬಿನ ಪೌಡರ್ ನಿಂದಾಗಿ ವಾಯುಮಾಲಿನ್ಯ ಸಹ ಸೃಷ್ಟಿಯಾಗಿದೆ. ಹೀಗಾಗಿ ಮೂರು ರೀತಿಯ ಪೊಲ್ಯೂಷನ್ ನಿಂದಾಗಿ ಜನ ಕಂಗಾಲಾಗಿದ್ದಾರೆ. ಇಡೀ ಪರಿಸರದಲ್ಲಿ ಬೆಳೆ ಬೆಳಿಲಾರದಂತ ವಾತಾವರಣ ಸೃಷ್ಟಿಯಾಗಿದೆ. ಅಲ್ದೇನೆ ಏನು ನೇರವಾಗಿ ಭೀಮಾ ನದಿಗೆ ತ್ಯಾಜ್ಯ ಬಿಡ್ತಾ ಇರೋದ್ರಿಂದಾಗಿ ಕೇವಲ ಅವಳಗ ಒಂದೇ ಅಲ್ಲ, ಕಲಬುರಗಿ ಜೇವರ್ಗಿ ಸೇರಿದಂತೆ ನೂರಾರು ಹಳ್ಳಿಗಳಿಗೂ ಸಹ ಇದು ಸಮಸ್ಯೆ ಆಗ್ತಾ ಇದೆ. ಆದ್ರೆ ಈ ಬಗ್ಗೆ ಸಾಕಷ್ಟು ಹೋರಾಟಗಳು ನಡೆದಿದ್ದಾವೆ. ರೈತರು ಸಹ ಹತ್ತಾರು ಬಾರಿ ಹೋರಾಟ ಮಾಡಿದ್ದಾರೆ, ಆದ್ರೆ ಆಡಳಿತ ಮಂಡಳಿ ಕ್ಯಾರಿ ಅಂತ ಇಲ್ಲ, ಮತ್ತು ಜಿಲ್ಲಾಡಳಿತವಾಗ್ಲಿ ಪರಿಸರ ಇಲಾಖೆ ಆಗ್ಲಿ ಸಹ ಕ್ಯಾರಿ ಅಂತ ಇಲ್ಲ, ಜನಪ್ರತಿನಿಧಿಗಳು ಸಹ ಆ ಕಡೆ ಕಣ್ಣು ಹಾಕ್ಲಿಕ್ಕೆ ಹೋಗಿಲ್ಲ. ಒಟ್ಟಾರೆ ಏನು ಸರ್ಕಾರ ಆಗ್ಲಿ ಮತ್ತು ಜನಪ್ರತಿನಿಧಿಗಳ ವರ್ತನೆಗೆ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ. ಇವತ್ತು ಇಡೀ ಪರಿಸರ ಸಂಪೂರ್ಣವಾಗಿ ಹಾನಿಯಾಗಿದೆ, ಮತ್ತು ಒಂದ್ ವೇಳೆ ಅಲ್ಲಿ ಏನಾದರೂ ಅಂತರ್ಜಲದ ನೀರು ಬಳಕೆ ಮಾಡಿದ್ರೆ ಬೆಳೆ ಸುಟ್ಟು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ, ಮತ್ತು ಜನರ ಆರೋಗ್ಯದ ಮೇಲೆ ಸಹ ದುಷ್ಪರಿಣಾಮ ಬೀರ್ತಾ ಇದೆ. ಒಟ್ಟಾರೆ ಅವಳಗ ಸಕ್ಕರೆ ಕಾರ್ಖಾನೆ ಏನು ಸಕ್ಕರೆ ಉತ್ಪಾದನೆ ಮಾಡ್ತದೆ, ಅವ್ರಿಗೆ ಸಿಹಿ ಆದ್ರೆ ಜನರಿಗೆ ಕಹಿ ಆಗಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಇದು ಇವತ್ತಿನ 3 ಬಿಗ್ ಬ್ರೇಕಿಂಗ್ ನ್ಯೂಸ್. ಈಗ ಸ್ಪೆಷಲ್